ನಿಮ್ಮ ಆರ್ಕಿಯಾಲಜಿ ನಿಮ್ಮ ಸರ್ವ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಮತ್ತು ಆಕ್ಟ್ ಪ್ರಕಾರ ಯಾವುದೇ ಒಂದು ಕಟ್ಟಡಗಳಲ್ಲಿ ಒಂದು ರೀತಿ ಧಾರ್ಮಿಕವಾಗಿ ನಿಷೇಧ ಆಗಿದೆ. ಆದರೂ ಸಹ ಮದ್ರಾಸ ನೀವು ಈಗಾಗಲೇ ಮಾಹಿತಿಗಳು ಪಡೆದಿರೋ ಪ್ರಕಾರ ಮದ್ರಾಸ ನಡೆಸೋದಕ್ಕೆ ಯಾವುದೇ ರೀತಿಯ ಲಿಖಿತವಾದ ನೋಟಿಸು ಅಥವಾ ಅನುಮತಿ ಇಲ್ಲ. ಈಗಾಗಲೇ ನಾವು ಸಾಕಷ್ಟು ಬಾರಿ ಹಿಂದೂ ಧಾರಣ ರೀತಿಯಿಂದ ಮತ್ತು ಹಲವು ಹಿಂದೂ ಸಂಘಟನೆಗಳಿಂದ ತಮಗೆ ದೂರು ನೀಡಿದ್ದೀವಿ. ಹೌದು ಸರ್, ಈಗಾಗಲೇ ಅದು ತಮ್ಮ ಹತ್ರ ಪ್ರತಿಗೊಳ್ಳುತ್ತಿದೆ. ಆದರೂ ಸಹ ನೀವು ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನಾಗಬೇಕು ಅಂತ ಯಾವುದೇ ಕ್ರಮಗೊಂಡಿಲ್ಲ. ಈ ಬಗ್ಗೆ ಹಲವಾರು ಫೋಟೋಗಳು ಇದೆಲ್ಲ ನಾನು ಒದಗಿಸ್ತಿದ್ದೀವಿ. ಆ ಕಾರಣಕ್ಕಾಗಿ ತಾವು ಅಕ್ರಮವಾಗಿ ನಡೆಯುತ್ತಿರುವ ಮದ್ರಾಸನ್ನ ಈ ಕೂಡಲೇ ನಿಲ್ಲಿಸಬೇಕು ಸರ್. ಇಲ್ಲ, ನಮಗೆ ಪ್ರತಿ ಶನಿವಾರ ಹನುಮ ಚಾಲೀಸು ಮತ್ತು ಭಜನೆಗೆ ಅವಕಾಶ ಕೊಡೋದು. ತಪ್ಪಿದ್ದಲ್ಲಿ ನಿಮ್ಮ ಇಲಾಖೆ ಮುಂದೆ ಉಗ್ರ ಪ್ರತಿಭಟನೆ ನಾವು ಕೈಗೊಂಡಿದ್ದೀವಿ. ಸರಿ ಸರ್, ಓಕೆ, ಕೊಡಿ ಸರ್ ಅದನ್ನ, ನಾನು ಖಂಡಿತ ಅದನ್ನ ತಿಳಿಸ್ತೇನೆ ಸರ್ ಮೇಲೆ. ತಿಳಿಸೋದಲ್ಲ ಸರ್, ವಿಚಾರ ಏನಂತಂದ್ರೆ ಈ ಒಂದು ವ್ಯವಸ್ಥೆ ಏನಿದೆ, ಈಗ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ನಿಮಗೆ ಸೇರಿದಂತ ಆಸ್ತಿ ಇದೆ ಸತ್ಯನ? ಹೌದು ಸರ್. ಅದರಲ್ಲಿ ಯಾರೇ ಅನಧಿಕೃತವಾಗಿ ವಾಸ ಇರುವಂತದ್ದಾಗ್ಲಿ ಪ್ರಾರ್ಥನೆ ಮಾಡುವಂತದ್ದಾಗ್ಲಿ ವಾಸ್ತವ್ಯ ಊರಂತದಲ್ಲಿ ಇಲ್ಲ. ಈಗ ಮದ್ರಾಸ ನಡೀತಾ ಇದೆ, ವಾಸ್ತವ್ಯ ಊರ್ತಾ ಇದ್ದಾರೆ.